ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಗೋವಿಂದರಾಜನಗರ ಸೋಮಣ್ಣವ್ರ ಕ್ಷೇತ್ರ ಬಿ ಜೆ ಪಿಯಿಂದ ಸೋಮಣ್ಣವ್ರೀಗ ಹಾಲಿ ಎಮ್ ಎಲ್ ಎ ಮಂತ್ರಿಯೂ ಕೂಡ ಹೌದು ಅವರೇ ಕಂಟೆಸ್ಟ್ ಮಾಡ್ತಿದ್ದಾರೆ ಗೋವಿಂದರಾಜನಗರದಿಂದ ಇನ್ನು ಕಾಂಗ್ರೆಸ್ನಿಂದ ಪ್ರಿಯಾಕೃಷ್ಣ ಮಾಜಿ ಎಮ್ ಎಲ್ ಎ ಅವರೇ ಈ ಬಾರಿ ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡ್ತಾರೆ ಗೋವಿಂದರಾಜನಗರದಲ್ಲಿ ಜೆ ಡಿ ಎಸ್ ಇಂದಲೂ ಕೂಡ ಅಭ್ಯರ್ಥಿ ಘೋಷಣೆ ಆಗಿದೆ ಈಗಾಗಲೇ ಪ್ರಕಾಶು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣೆ ಜೆ ಡಿ ಎಸ್ ಎಷ್ಟು ಮತ ತೆಗಿಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಇವರಿಬ್ಬರ ಸೋಲು ಗೆಲ್ಲು ನಿರ್ಧಾರ ಆಗುತ್ತೆ ಈ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಅಂತರ ಏನು ಇರೋದಿಲ್ಲ ಈ ಕ್ಷೇತ್ರ ಸೊ ಕರ್ನಾಟಕ ಟಿ ವಿಯ ನಮ್ಮ ಫೆಬ್ರವರಿ ಸರ ಪ್ರಕಾರ ಕೃಷ್ಣ ಡೋರ್ ಟು ಡೋರ್ ಕ್ಯಾಂಪೇನ್ ಶುರು ಮಾಡ್ಕೊಂಡಿದ್ದಾರೆ ಈಗಾಗಲೇ ತುಂಬ ದಿನಗಳಿಂದ ಸಾಕಷ್ಟು ಸುತ್ತಾಡ್ತಿದ್ದಾರೆ ವಾರ್ಡ್ ವೈಸು ಪೂರ್ತಿ ವಾರ್ಡಲ್ಲಿ ಎಷ್ಟು ಮನೆಗಳಿದ್ದಾವೆ ಏನು ಬೇಕು ಎಲ್ಲ ಮಾಡ್ತಿದ್ದಾರೆ ನಾನು ಗೆದ್ದೇ ಗೆಲ್ತೀನಿ ಈ ಬಾರಿ ಲಾಸ್ಟ್ ಟೈಮ್ ಸೋಲಿನ ರುಚಿಯನ್ನು ಕಂಡಿದ್ದೇವೆ ಸ್ವಲ್ಪ ಸಣ್ಣ ಪಟ್ಟ ಎಡವಟ್ಟುಗಳಿಂದ ಈ ಬಾರಿ ಆ ಎಡವಟ್ಟುಗಳನ್ನ ಪಕ್ಕಕ್ಕಿಟ್ಟು ನಾನು ಗೆದ್ದೇ ಗೆಲ್ತೀನಿ ಬಿಟ್ಟು ಆತ್ಮವಿಶ್ವಾಸದಲ್ಲಿ ಇದ್ದಾರೆ ನಮ್ಮ ಕರ್ನಾಟಕ ಟಿವಿ ಫೆಬ್ರವರಿ ಕೂಡ ಪ್ರಿಯಾಕೃಷ್ಣ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಎಲ್ರಿಗೂ ಪ್ರಶ್ನೆ ಹೇಗೆ ಸೋಮಣ್ಣ ಫುಲ್ ಜೋರಾಗಿ ಜಾತ್ರೆ ಮಾಡಿ ಕಾರ್ಯಕ್ರಮ ಮಾಡ್ತಾರೆ ಪ್ರಿಯಾಕೃಷ್ಣ ಸೈಲೆಂಟ್ ಆಗಿ ಹೋಗ್ತಾರೆ ನಿಮ್ಗೆ ಗೊತ್ತಿರಲಿ ಆಧಾರ್ ಲಿಂಕ್ ಆಗ್ತದೆ ವೋಟರ್ ಐ ಡಿ ಇಲ್ಲಿರೋರು ಇಲ್ಲೊಂದು ಓಟು ಬೆಂಗಳೂರಲ್ಲಿ ಒಂದು ಓಟ್ ಇಟ್ಟಲ್ಲ ಈಗ ಆದ್ರೆ ಊರ್ ಆಕರು ಇಲ್ಲಿದ್ರೆ ಇಲ್ಲ ಹಾಕರು ಆಧಾರ್ ಲಿಂಕ್ ಆದಾಗ ಬಹುತೇಕರು ಏನ್ ಮಾಡಿದ್ರು ಈ ಕೋವಿಡ್ ಟೈಮ್ ಅಲ್ಲಿ ಇವೆಲ್ಲ ಆದ್ಮೇಲೆ ವೋಟರ್ ಡಿ ಊರ್ನ ಉಳ್ಕೊತವ್ರು ಇಲ್ಲಿ ಡಿಲೀಟ್ ಆಗ್ತದೆ ಗೋವಿಂದ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಒಂದು ಫಿಫ್ಟಿ ಪರ್ಸೆಂಟ್ ವೋಟರ್ಸು ಗ್ರಾಮೀಣ ಭಾಗದಿಂದ ಇನ್ನ ಮಂಡ್ಯ ತುಮಕೂರು ಈ ಭಾಗದಿಂದ ಇಲ್ಲ ಇಲ್ಲಿ ಈ ಈ ಕಾರಣಕ್ಕೆ ಅವರೆಲ್ಲ ವೋಟರ್ ಊರಲ್ಲಿ ಉಳಿಸ್ಕೊಡ್ತಾರೆ ಮೈಲೇಸ್ ಆಗ್ತದೆ ಅಲ್ಪಸಂಖ್ಯಾ ಮೂಲ ಇಲ್ಲಿ ಅವರಲ್ಲ ಅವರೇನು ಹಂಗೇನು ಹಂಗೆ ಬಂದವರಲ್ಲ ಇಲ್ಲೇ ಜಾಸ್ತಿ ಆಯ್ತಾರೆ ಸಂಖ್ಯೆ ಅವ್ರದ್ದು ಸೊ ಅದು ಕಾಂಗ್ರೆಸ್ಗೆ ಅನುಕೂಲ ಆಗಿದೆ ಮತ್ತೆ ಕುರುಬ ಕಮ್ಯುನಿಟಿ ಮತದಾರರು ಜಾಸ್ತಿ ಇದ್ದಾರೆ ಒಕ್ಲಿಗರು ಜಾಸ್ತಿ ಇದಾರೆ ಇದೆಲ್ಲದರ ಹಿನ್ನೆಲೆ ಮೊದಲು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಕಾಂಗ್ರೆಸ್ ಒಕ್ಲಿಗ್ರ ವಿರೋಧಿ ವಿರೋಧಿ ಅನ್ನೋದು ಜಾಸ್ತಿ ಟ್ರೆಂಡ್ ಆದ ಪರಿಣಾಮ ಪ್ರಿಯಾಕೃಷ್ಣ ಸೋತ್ರು ಸೋಮಣ್ಣ ಅವರು ಗೆದ್ದಿದ್ರು ಈಗ ಅದೆಲ್ಲ ಏನಿಲ್ಲ ಡಿ ಕೆ ಶಿವಕುಮಾರ್ ಸಿಎಂ ಕ್ಯಾಂಡಿಡೇಟ್ ಅಲ್ಲ ಸೊ ಹಾಗಾಗಿ ಅಂತ ಮೈಲ್ಗೆ ಏನಿಲ್ಲ ಜೊತೆಗೆ ಪ್ರಿಯಾ ಈಗ ಜೆಡಿಎಸ್ ನ ಸಪೋರ್ಟ್ ಕೂಡ ಇತ್ತು ಇವ್ರಿಗೆ ಪ್ರಿಯಾಕೃಷ್ಣ ಗೋಷ್ಠೆ ವಿಜಯನಗರ ಕೃಷ್ಣಪ್ಪ ಅವ್ರಿಗೋಷ್ಠೆ ಈಗ ಅಫಿಷಿಯಲ್ಲಿ ಇವ್ರ ನೆಂಟರು ಕುಮಾರಸ್ವಾಮಿ ಅವ್ರ ಮನೆಗೆ ಇವ್ರ ಮನೆ ಹೆಣ್ಮೇ ನಿಖಿಲ್ ಮದುವೆ ಆಗಿರೋದು ಇಷ್ಟಾಗಿಯೂ ಕೂಡ ಅಲ್ಲಿ ಜೆಡಿಎಸ್ ನ ಜಿಲ್ಲಾಧ್ಯಕ್ಷ ಪ್ರಕಾಶ್ ಅವರು ಟಿಕೆಟ್ ಕೊಟ್ಟವ್ರೆ ಏನೇ ಆಗಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರಿಯಾಕೃಷ್ಣ ಈ ಎಲ್ಲಾ ಕಾರಣಕ್ಕಾಗಿ ವೋಟ್ ಐ ಡಿ ಊರಲ್ಲಿ ಉಳಿಸ್ಕೊಂಡು ಜನ ಇಲ್ಲಿ ಡಿಲೀಟ್ ಮಾಡಿಸ್ತಾರದು ಎರಡನೇದು ಪ್ರಿಯಾಕೃಷ್ಣ ಸೈಲೆಂಟ್ ಆಗಿ ಏನ್ ಬೇಕೋ ಲೆಕ್ಕಾಚಾರಕ್ಕೆ ಬಂದಿರೋದು ಮೂರನೇದು ಒಕ್ಕಲಿಗ ವಿರೋಧಿ ಅನ್ನೋದೇನು ವೋಟ್ ಬಿಜೆಪಿ ಶಿಫ್ಟ್ ಆಗಿತ್ತು ಅದು ಈ ಬಾರಿ ಆಗದಿರುವುದು ಇದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಿಯಾಕೃಷ್ಣಕ್ಕೆ ಪೂರಕವಾಗಿದೆ ಈ ಕಾರಣಕ್ಕೆ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಫೆಬ್ರವರಿಯಲ್ಲಿ ಪ್ರಿಯಾಕೃಷ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚೇಂಜ್ ಆಗಲ್ವ ಆಗ್ಬಹುದು ಆಗಲ್ಲ ಅಂತೇನಿಲ್ಲ ಸೋಮಣ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಸಾಮಾನ್ಯ ಚುನಾವಣೆ ಮಾಡೋ ಕಲೆ ಗೊತ್ತು ಅವ್ರಿಗೆ ಹಾಗಾಗಿ ಅವರು ಬೇರೆ ಬೇರೆ ಕಡೆ ಕ್ಷೇತ್ರಗಳನ್ನ ನೋಡ್ತಾ ಇದ್ರು ಅದ್ರಿಂದ ಇಲ್ಲ ಏನ್ ಏನಿಲ್ಲ ಕಾಂಗ್ರೆಸ್ ಹೋಗ್ಬಿಡ್ತಾರೆ ರಾಜಾಜಿನ ನಿಂತ್ಕತ್ತಾರೆ ಅನೂರು ಇವನೇನೋ ಇತ್ತು ಇವೆಲ್ಲ ಇತ್ತಲ್ಲಿ ಬಟ್ ಅದ್ಯಾವ್ದಕ್ಕೂ ಕೂಡ ಎಲ್ಲರೂ ಪಾರ್ಟಿ ಎಲ್ಲ ತುಂಬಾ ಆಕ್ಟಿವ್ ಆಗಿ ಹೋಗ್ತಾರೆ ಅಮಿತ್ ಶಾ ಮನೆಗೆ ಬಂದಿರಲಿಲ್ಲ ಹೌದು ಬದಲಾಗಿದೆ ಬಟ್ ಸೋಮಣ್ಣ ಅವರು ಗೋವಿಂದನಗರ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರೆ ಪ್ರಿಯಾಕೃಷ್ಣ ಇಂದ ನಿಂತರೆ ಜೆಡಿಎಸ್ ಇಂದ ಪ್ರಕಾಶ್ ನಿಂತರೆ ಪ್ರಿಯಾಕೃಷ್ಣ ಫೆಬ್ರವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಪ್ರಿಯಾಕೃಷ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲಾ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ